ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಈಶ್ವರಪ್ಪನವರು ಏನು ಇವತ್ತು 6 ಗಂಟೆಗೆ ರಾಜೀನಾಮೆ ಕೊಡ್ತೇನೆ ಅಂತಕ್ಕಂತ ಘೋಷಣೆ ಮಾಡಿದ್ದಾರೆ, ಅದ್ರ ಬಗ್ಗೆ ನಮ್ಮ ಪಕ್ಷದ ನಿಲುವನ್ನ ನಿಮಗೆ ತಿಳಿಸಿದ್ದಾರೆ. ಈಶ್ವರಪ್ಪನವರು ಇಲ್ಲಿವರೆಗೆ ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ರು. ನಮ್ಮ ಹೋರಾಟ ಚುರುಕಾದ ಮೇಲೆ ಇವತ್ತು ನಾಳೆ ಸಾಯಂಕಾಲ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಅದರ ಅರ್ಥ ಅವರೇನು ಈಗ 40% ಲಂಚ ತಗೊಂಡಿದ್ದಾರೆ ಅಂತೇಳಿ ಸಂತೋಷ್ ಪಾಟೀಲ್ ಲಂಚ ಕೇಳ್ತಾ ಇದ್ರು, ಒತ್ತಾಯ ಮಾಡ್ತಿದ್ರು, ಹಿಂಸೆ ಕೊಡ್ತಾ ಇದ್ರು ಅಂತೇನು ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅವರ ತಪ್ಪು ಈಗ ಅರಿವಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಅವ್ರು ಮಾಡಿರ್ತಕ್ಕಂಥ ತಪ್ಪನ ಅರಿವಾಗಿದೆ. ಯಾಕಂದ್ರೆ ಇವರು ಈಶ್ವರಪ್ಪನವರು ನನಗೆ ಗೊತ್ತೇ ಇಲ್ಲ ಸಂತೋಷ್ ಯಾರು ಅಂತ ಹೇಳ್ತಿದ್ರು. ಸಂತೋಷ್ ಯಾರು ಅಂತ ಗೊತ್ತಿಲ್ಲದೇನೆ ಡಿಫಾಮೇಷನ್ ಕೇಸ್ ಹಾಕಿದ್ರ? ಇದು ಒಂದು. ಎರಡನೇದು, ಆ ಪಂಚಾಯಿತಿ ಚೇರ್ಮನ್ ಅವನು, ನಾನು ಸಂತೋಷ್ ಇಬ್ಬರು ಕೂಡ ಈಶ್ವರಪ್ಪನವರು 2 ಸಾರಿ ಭೇಟಿ ಮಾಡಿದ್ದು ಅಂತ ಹೇಳಿದ್ದಾರೆ. ನೀವು ಕೂಡ ಪತ್ರಿಕೆಯಲ್ಲಿ ಅದನ್ನು ಅವ್ರು ಭೇಟಿ ಮಾಡಿರ್ತಕ್ಕಂಥ ಫೋಟೋಗ್ರಾಫನ್ನು ಹಾಕಿ ತೋರಿಸಿದ್ದೀರಿ. ಇದು ಒಂದು ಎವಿಡೆನ್ಸ್. ಆಮೇಲೆ ಈಶ್ವರಪ್ಪನವರೇ ಕೆಲಸ ಮಾಡಕ್ಕೆ ಹೇಳಿದರು ಅಂತ ಕೂಡ ಅವನು ಹೇಳಿದ್ದಾನೆ. ಕೆಲಸ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಈಶ್ವರಪ್ಪ ಹೇಳ್ದಾಗ ಯಾರಾದ್ರೂ ಕೆಲಸ ಮಾಡೋಕ್ಕಾಗ್ತದ? ಕೆಲಸ ಮಾಡಿದ ಮೇಲೆ ಬಿಲ್ ಕೊಡಬೇಕಾದಂಥ ಪರಿಸ್ಥಿತಿ ಬಂದಾಗ, ವರ್ಕ್ ಆರ್ಡರ್ಸ್ ಇಶ್ಯೂ ಮಾಡಬೇಕಾಗಿ ಬಂದಾಗ 40% ಕಮಿಷನ್ ಕೇಳಕ್ಕೆ ಶುರು ಮಾಡಿದ್ದಾರೆ. 40% ಕಮಿಷನ್ ಅನ್ನ ಅವ್ರ ಕೈಲಿ ಪಾಪ ಕೊಡ್ಲಿಕ್ಕಾಗದೇನೆ ನಮಗೆ ಬಿಲ್ ಕೊಡಿ, ನಾವು ಸಾಲ ಮಾಡಿಬಿಟ್ಟಿದ್ದೀವಿ, ನನ್ನ ಹೆಂಡತಿ ಒಡವೆಗಳನ್ನೆಲ್ಲ ಗಿರ್ವಿ ಇಟ್ಬಿಟ್ಟಿದ್ದೀನಿ, ನಾನು ಕಷ್ಟದಲ್ಲಿದ್ದೇನೆ ಅಂತ ಕೇಳಿ ಕೇಳಿ ಸಾಕಾಗಿ ಬೇಸತ್ತು ಅವರ ಕಿರುಕುಳ ತಾಳ್ಲಾರದೇನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪುರಾವೆಯಾಗಿ ಅದಕ್ಕೆ ಸಾಕ್ಷ್ಯ ಪತ್ರ ಬರೆದಿದ್ದಾರೆ ಅವರ ಕೇಂದ್ರದ ಮಂತ್ರಿಗೆ, ಆರ್ ಡಿ ಪಿ ಆರ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದಾರೆ. ಗಿರಿರಾಜ್ ಸಿಂಗ್ ಮೋದಿಗೂ ಬರೆದಿದ್ದಾರೆ, ಮತ್ತೆ ಇವ್ರಿಗೆ ಯಾರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ ಸಂತೋಷ್, ಅವ್ರನ್ನೂ ಭೇಟಿ ಮಾಡಿ ಹೇಳಿದ್ದಾರೆ. ಅರುಣ್ ಸಿಂಗ್ಗೆ ಹೇಳಿದ್ದಾರೆ ಭೇಟಿ ಮಾಡಿ. ಪತ್ರದಲ್ಲಿ ಏನಂತ ಹೇಳಿದ್ದಾರೆ, ನನಗೆ ನೀವು ಬಿಲ್ ಕೊಡದೆ ಹೋದರೆ ನಾನು ಕಷ್ಟದಲ್ಲಿದ್ದೀನಿ, ನನಗೆ ದಾರಿ ಉಳಿದಿರೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ದಾರಿ ಅಂತ ಹೇಳಿದ್ದಾರೆ. ಎಸ್ ಮೆನ್ಸಂಡ್ ಬಿಫೋರ್ ಈ ಕಮಿಟೆಡ್ ಸುಯಿಸೈಡ್ ಅಲ್ವಾ?
ಇದಕ್ಕಿಂತ ಎವಿಡೆನ್ಸ್ ಬೇಕಾ? ಇದ್ರ ಜೊತೆಗೆ ಅವ್ರ ತಾಯಿ ಮತ್ತು ಹೆಂಡತಿ ಈಶ್ವರಪ್ಪನವರೇ ಕಾರಣ ಸಂತೋಷ್ ಅವರ ಆತ್ಮಹತ್ಯೆಗೆ ಅಂತ ಹೇಳಿದ್ದಾರೆ. ಆ ಕಿರುಕುಳ ಕೊಟ್ಟಿರೋದನ್ನು ಕೂಡ ಹೆಂಡತಿ ಜೊತೆ ಮಾತಾಡಿದ್ದಾರೆ, ತಾಯಿ ಜೊತೆ ಮಾತಾಡಿದ್ದಾರೆ, ಮತ್ತೆ 40% ಕಮಿಷನ್ ಕೇಳೋದನ್ನು ಕೂಡ ಮಾತಾಡಿದ್ದಾರೆ. ಮತ್ತೆ ಅವ್ರು ಸತಾಯಿಸೋದನ್ನು ಕೂಡ ಹೇಳಿದ್ದಾರೆ. ಮತ್ತೆ ಇವರು ಕೂಡ ವಾಟ್ಸಪ್ ಮೆಸೇಜ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಶ್ವರಪ್ಪನೇ, ಈಶ್ವರಪ್ಪ ಈಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಮೈ ಡೆತ್ ಅಂತ ಹೇಳಿದ್ದಾರೆ. ಇಟ್ ಅಮೌಂಟ್ಸ್ ಟು ಡೆತ್ ನೋಟ್. ಮತ್ತೆ ಭ್ರಷ್ಟಾಚಾರನು ಕೂಡ ಅವ್ರು ತಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅದರಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಹೋರಾಟ ಬರೀ ರಾಜೀನಾಮೆ ಕೇಳೋದು, ಅದು ಸೆಕೆಂಡರಿ ಅಷ್ಟೇ. ನಮಗಿದ್ದದ್ದು ನಮ್ಮ ಹೋರಾಟ ಇದ್ದದ್ದು ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನಲ್ಲಿ ಅವ್ರ ಮೇಲೆ ಕೇಸ್ ಹಾಕಬೇಕು. ಸೆಕ್ಷನ್ 13 ಅಂತ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನಲ್ಲಿ ಕೂಡ ಕೇಸ್ ರಿಜಿಸ್ಟರ್ ಆಗಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು, ಇದು ಇಟ್ ಇಸ್ ಎ ಹೀನಸ್ ಕ್ರೈಮ್. ನಾಟ್ ಓನ್ಲಿ ನಾನ್ ಬೇಲಬಲ್ ಅಫೆನ್ಸ್, ಇಟ್ ಇಸ್ ಎ ಹೀನಸ್ ಕ್ರೈಮ್. ಇನ್ ಎನಿ ಹೀನಸ್ ಕ್ರೈಮ್, ಇನ್ ಆಲ್ ದಿ ಹೀನಸ್ ಕ್ರೈಮ್ಸ್, ಅಕ್ಯೂಸ್ಡ್ ಸಿಕ್ಕಿದ ತಕ್ಷಣ ಅರೆಸ್ಟ್ ಮಾಡ್ತಾರೆ. ಇಲ್ಲಿ ಈಶ್ವರಪ್ಪನವ್ರನ್ನ ಅರೆಸ್ಟ್ ಮಾಡಿಲ್ಲ. ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ದಟ್ ಇಸ್ ದಿ ಕಾನ್ಸ್ಟಿಟ್ಯೂಷನ್. ಇವತ್ತು ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆ ಮಾಡಿದ್ದೀವಿ. Article 14 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸೇಸ್ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ದಟ್ ಇಸ್ ದಿ ಬೇಸಿಕ್ ಪ್ರಿನ್ಸಿಪಲ್. ಅದರಿಂದ ಈಶ್ವರಪ್ಪನವರನ್ನ ಇಂಥ ಹೀನಸ್ ಕ್ರೈಮ್ ಮಾಡಿರೋದ್ರಿಂದ ಅವರು ಕೂಡಲೇ ಅರೆಸ್ಟ್ ಆಗಬೇಕು. ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನಲ್ಲಿ ರಿಜಿಸ್ಟರ್ ಆಗಬೇಕು ಕೇಸು, ಎರಡನೇದು ಅರೆಸ್ಟ್ ಮಾಡಬೇಕು. ಇದು ನಮ್ಮ ಹೋರಾಟ. ಆಮೇಲೆ ರಾಜೀನಾಮೆ ಕೊಡೋದು ಕಾನ್ಸಿಕ್ವೆನ್ಸ್, ಅದು ಇಟ್ ಇಸ್ ಎ ಕಾನ್ಸಿಕ್ವೆನ್ಸಿಯಲ್, ಇದು ಕೊಡಲೇಬೇಕಾಗ್ತದೆ. ಸೊ ಇದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ದೇನೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ದೇನೆ ಅವರಿಗೆ ರಕ್ಷಣೆ ಕೊಡ್ತಾ ಇರೋರು ಮುಖ್ಯಮಂತ್ರಿಗಳು. ಈಶ್ವರಪ್ಪನವರ ಒತ್ತಡಕ್ಕೆ ಮಣಿದು ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಹೋರಾಟ ಮುಖ್ಯವಾಗಿ ಕೇಸ್ ರಿಜಿಸ್ಟರ್ ಆಗಬೇಕು ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಅಂಡ್ ಆಲ್ಸೋ ಈ ಶುಡ್ ಬಿ ಅರೆಸ್ಟೆಡ್ ಇಮಿಡಿಯೇಟ್ಲಿ. ಸೊ ಈಗ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನಾವು ಇನ್ನೂ ಏನು ಡಿಮ್ಯಾಂಡ್ ಮಾಡಿದ್ದೀವಿ ಅಂತಂದರೆ, ನಿನ್ನೆ ಬೆಳಗಾಂನಲ್ಲಿ ನಾವು ಅವ್ರ ಮನೆಯವರಿಗೆ ಸಾಂತ್ವನ ಹೇಳಲಿಕ್ಕೆ, ಧೈರ್ಯ ಹೇಳಲಿಕ್ಕೆ, ನ್ಯಾಯ ಕೊಡಿಸ್ತೀವಿ ಅಂತ ಹೇಳಲಿಕ್ಕೆ ಹೋಗಿದ್ದಾಗ ಸಂತೋಷ್ ಅವ್ರ ಕುಟುಂಬದವರಿಗೆ, ಅವ್ರ ವಾರಸುದಾರರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ. 1 ಕೋಟಿ. ಮತ್ತೆ ಆ ಸಂತೋಷನ ಧರ್ಮಪತ್ನಿ, ಈಗ 3.5 ವರ್ಷ ಮದುವೆ ಆಗಿ, 3.5 ವರ್ಷ ಆಗಿತ್ತು, 7.5 ವರ್ಷದ ಮಗು ಇದೆ. ಶಿ ಇಸ್ ಎ BA ಗ್ರ್ಯಾಜುಯೇಟ್. ಆ ಅಮ್ಮನಿಗೆ 1 ನೌಕರಿ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಸೊ ಇದು
ನಮ್ಮ ಒತ್ತಾಯಗಳಲ್ಲಿ ಇದು ಒಂದು ಕೂಡ ಒತ್ತಾಯ ಇದೆ, ಅದನ್ನು ಕೊಡಬೇಕು. ನಾವು ಪಕ್ಷದಿಂದ ಕೊಡ್ತೀವಿ ಅಂತ ಹೇಳಿದ್ದೀವಿ, ಅದು ಕೊಡ್ತೀವಿ ನಾವು ಚೆಕ್ಕು. ಅದು ನಮ್ಮ ಅಧ್ಯಕ್ಷರು ಪ್ರಾಮಿಸ್ ಮಾಡಿದ್ದಾರೆ ಅವರಿಗೆ ಕೊಡ್ತೀವಿ ಅಂತ. ಅದನ್ನು ಇವತ್ತು ನಾಳೆ ನಾಳಿದ್ರೊಳಗಡೆ ಆ ಚೆಕ್ಕನ್ನು ಕಳಿಸ್ಕೊಡ್ತೀವಿ. ಸೊ ನಮ್ಮ ಒತ್ತಾಯಗಳು ಭಾಳ ಪ್ರಮುಖವಾಗಿರ್ತಕ್ಕಂಥ ಒತ್ತಾಯಗಳು ಸರ್ಕಾರ ಈಡೇರಿಸ್ದೇನೆ, ನೆಲದ ಕಾನೂನಿಗೆ ಗೌರವ ಕೊಡದೇನೆ, ನೆಲದ ಕಾನೂನು ಲಾ ಆಫ್ ದಿ ಲ್ಯಾಂಡ್ ಅದಕ್ಕೆ ಗೌರವ ಕೊಡದೇನೆ, ಭ್ರಷ್ಟಾಚಾರವನ್ನು ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ನಮ್ಮ ಆರೋಪ ಇರ್ತಕ್ಕಂಥದ್ದು ಚೀಫ್ ಮಿನಿಸ್ಟರ್ ಇಸ್ ಆಲ್ಸೋ ಇನ್ವಾಲ್ವ್ ಬಿಕಾಸ್ ಎಂಟೈರ್ ಗೌರ್ಮೆಂಟ್ ಮೇಲೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಹೇಳಿದರೆ 40% ಕಮಿಷನ್ ಗೌರ್ಮೆಂಟ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.